ಮುಂದಿನ ಸುದ್ದಿ ಹೋಗೋಣ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡೋಣ. ಮುಂದಿನ ಸುದ್ದಿ ಅಂದ್ರೆ ಇದೇ ವಿಚಾರಕ್ಕೆ ಕಂಟಿನ್ಯೂಡ್ ಪಾರ್ಟ್ ಇದು. ಅದು ಬಿಜೆಪಿ ಅವರು ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು. ಸಿದ್ದರಾಮಯ್ಯನವರ ಹೇಳಿಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ನಾಯಕರು ಗರಂ ಆಗಿದ್ದಾರೆ. ಯಾವಾಗ ಸಿದ್ದರಾಮಯ್ಯನವರು ಕೇಂದ್ರ ಸರ್ಕಾರದ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದ್ರು, ಅವರ ಕಡೆ ಬೊಟ್ಟು ಮಾಡಿ ತೋರಿಸಿದ್ರು, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ನಾಯಕರು ಎಲ್ಲರೂ ಕೂಡ ರೊಚ್ಚಿಗೆದ್ಬಿಟ್ರು. ಪ್ರತಿ ವಿಚಾರಕ್ಕೆ ಕೇಂದ್ರದತ್ತ ಬೊಟ್ಟು ಮಾಡ್ತಾರೆ ಇವರು, ಒಂದು ವರ್ಷಕ್ಕೆ ರಾಜ್ಯ ದಿವಾಳಿ ಮಾಡ್ತಾರೆ ಅಂತ ಸಿಟ್ಟನ್ನ ಹೊರ ಹಾಕಿದ್ರು. ಆರ್ ಅಶೋಕ್ ಸೇರಿದಂತೆ ಸಿಟಿ ರವಿ, ಸುನೀಲ್ ಕುಮಾರ್ ಇವರೆಲ್ಲರೂ ಕೂಡ ಕೇಂದ್ರದ ಮೇಲೆ ಗೂಬೆ ಕೂರಿಸುವಂತ ಕೆಲಸ ಇದು. ಕೇಂದ್ರ ಸರ್ಕಾರದ ವಿರುದ್ಧ ವಿನಾಕಾರಣ ಆರೋಪವನ್ನು ಮಾಡ್ತಾ ಇದ್ದಾರೆ. ಕೇಂದ್ರ ಸರ್ಕಾರ ಹೇಳಿತ್ತಾ ನಾವು 10 ಕೆಜಿ ಕೊಡ್ತೀವಿ ಅಂದ್ಬಿಟ್ಟು? ಇವ್ರು ಹೇಳ್ತಾ ಇದ್ದು, ಇವ್ರು ಭರವಸೆ ಕೊಟ್ಟಿದ್ದು, ಕೇಂದ್ರ ಸರ್ಕಾರದ ಮೇಲೆ ಆರೋಪ ಮಾಡದೆ ಎಷ್ಟು ಮಟ್ಟಿಗೆ ಸರಿ? ಸಿದ್ದು ಆರೋಪಕ್ಕೆ ಬಿಜೆಪಿ ನಾಯಕರು ಕೆಂಡಾಮಂಡಲರಾಗಿದ್ದು. ಇನ್ಮೇಲೆ ಏನೇ ಅವ್ರ ಕೈಯಲ್ಲಿ ಮಾಡಕ್ ಆಗ್ಲಿಲ್ಲ ಅಂದ್ರು ಅದನ್ನ ಕೇಂದ್ರ ಸರ್ಕಾರದ ಮೇಲೆ ತೋರಿಸ್ತಾರೆ. ಇನ್ನು ಒಂದು ವರ್ಷಕ್ಕೆ ದಿವಾಳಿ ಎದ್ದೋತೈತೆ ರಾಜ್ಯ, ದಿವಾಳಿ ಎದ್ದೋಗ್ತೈತೆ. ದಿವಾಳಿ ಆದ್ಮೇಲೆ ಫಸ್ಟ್ ಸ್ಟೇಟ್ಮೆಂಟ್ ಸಿದ್ದರಾಮಯ್ಯನವರದು, ಡಿ ಕೆ ಶಿವಕುಮಾರ್ ಅವರು, ಕೇಂದ್ರ ನಮಗೆ ಸಹಾಯ ಮಾಡಲಿಲ್ಲ, ನಮಗೆ ಬರಬೇಕಾಗಿದ್ದ ದುಡ್ಡು ಬರಲಿಲ್ಲ, ಅದಕ್ಕೋಸ್ಕರ ನಾವು ಏನು ಮಾಡೋಕ್ಕಾಗಿಲ್ಲ. ಎಂ ಪಿ ಎಲೆಕ್ಷನ್ ಕಾಯ್ತಾವ್ರಿ ಇವರು. ನಿಮ್ಗೆ ಜ್ಞಾನ ಇರಲಿಲ್ವಾ? ಪ್ರಜ್ಞೆ ಇರಲಿಲ್ವಾ? ನಿಮ್ ಗ್ಯಾರಂಟಿ ಕಾರ್ಡ್ ಇಬ್ರು ಸೈನ್ ಹಾಕಿ ಒಡೆದು ಕೊಟ್ರಲ್ಲ ಸೈನ್ಗಳನ್ನ, ಮನೆ ಮನೆಗೆ ತಗೊಂಡೋಗಿ ಕೊಟ್ರಿ. ಅವಾಗೆ ಬರಿಬೇಕಾಯ್ತು, ಕೇಂದ್ರ ಸರ್ಕಾರ ಕೊಟ್ರೆ ನಾವು ಕೊಡ್ತೀರಿ, ಮುಗ್ದೋಗಿತ್ತು. ನಾವು 10 ಕೆಜಿ ಕೊಡ್ತೀವಿ ಅಂತ ಜನಕ್ಕೆ ಕಮಿಟ್ಮೆಂಟ್ ಕೊಟ್ಟು ಅದನ್ನ ಪೂರೈಸಕ್ಕಾಗ್ದಲೆ ಈಗ ನರೇಂದ್ರ ಮೋದಿಯವರ ಮೇಲೆ, ಕೇಂದ್ರ ಸರ್ಕಾರದ ಮೇಲೆ ಗೂಬೆ ಕೂರಿಸುವಂತ ಪ್ರಯತ್ನವನ್ನ ರಾಜ್ಯ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. 10 ಕೆಜಿ ಅಕ್ಕಿ ಕೊಡ್ತೀವಿ ಅಂತ ಕಾಂಗ್ರೆಸ್ನವರು ಗ್ಯಾರಂಟಿ ಕೊಟ್ಟಿದ್ದಾರೆ. ರಾಜ್ಯ ಸರ್ಕಾರ ಅದನ್ನ ಪೂರೈಸಬೇಕು. ಕೇಂದ್ರ ಸರ್ಕಾರ ರಾಜ್ಯಕ್ಕೆ ಕೊಡಬೇಕು ಅಂತಿರುವಂತಹ ನಿರ್ದಿಷ್ಟವಾದಂತಹ ಧಾನ್ಯ ದವಸ ಏನು ಕೊಡಬೇಕಾಗಿದೆ ಅದನ್ನ ಕೇಂದ್ರ ಸರ್ಕಾರ ಕೊಡತ್ತೆ. ನಿಮ್ ಕೈಲಿ 10 ಕೆಜಿ ಕೊಡಕ್ ಆಗ್ಲಿಲ್ಲ ಅಂತಂದ್ರೆ ರಾಜ್ಯದ ಜನದ ಎದುರುಗಡೆ ಬಂದು ನಾವು ಕೊಟ್ಟಿರುವಂತಹ ಗ್ಯಾರಂಟಿ ನಮ್ ಕೈಲಿ ಕೊಡ್ಲಿಕ್ಕೆ ಆಗ್ತಿಲ್ಲ ಅನ್ನೋದನ್ನ ಅವ್ರು ಸ್ಪಷ್ಟ ಮಾಡಿ ಹೇಳಬೇಕು. ನಾವು 10 ಕೆಜಿ ಕೊಡ್ತೀವಿ ನೋಡಿದ್ರಲ್ಲ, ಆರೋಪ ಪ್ರತ್ಯಾರೋಪ ಯಾವ ರೀತಿಯಾಗಿ ನಡೀತಾ ಇದೆ ಅಂತ, ಇದೆಲ್ಲದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಶಿವಪ್ರಸಾದ್. ನಮ್ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದಾರೆ ಶಿವಪ್ರಸಾದ್. ಗ್ಯಾರಂಟಿ ನಂಬರ್ 3 ಅನ್ನಭಾಗ್ಯದ ವಿಚಾರ ಜುಲೈ 1 ಜಾರಿ ಅಂತ ಹೇಳಿದ್ರು ರಾಜ್ಯ ಸರ್ಕಾರದವರು, ಅಂದ್ರೆ ಮುಖ್ಯಮಂತ್ರಿಗಳು ಹೇಳಿದ್ರು, ಉಪಮುಖ್ಯಮಂತ್ರಿಗಳು ಕೂಡ ಹೇಳಿದ್ರು. ಈಗ ಅದನ್ನ ಪೂರೈಕೆ ಮಾಡ್ಲಿಕ್ಕೆ ಆಗೋದಿಲ್ಲ ಅನ್ನುವಂತ ಒಂದು ಇಕ್ಕಟ್ಟಿನ ಪರಿಸ್ಥಿತಿ ಯಾವ ರೀತಿಯಾಗಿ ರಾಜ್ಯ ಸರ್ಕಾರಕ್ಕೆ ಎದುರಾಗಿದೆ, ಯಾವ್ಯಾವ ರೀತಿಯಾದಂತಹ ಚಾಲೆಂಜಸ್ ಇದೆ ಅನ್ನಭಾಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರಕ್ಕೆ, ಮತ್ತೆ ಇದು ಆರೋಪ ಮತ್ತೆ ಪ್ರತ್ಯಾರೋಪಕ್ಕೆ ಯಾವ ರೀತಿಯಾಗಿ ಒಂದು ವೇದಿಕೆಯನ್ನು ಸೃಷ್ಟಿ ಮಾಡಿಕೊಟ್ಟಿದೆ ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ? ಕಾಂಗ್ರೆಸ್ ಹೇಳಿರುವಂತೆ ಜುಲೈ 1 ಅನ್ನಭಾಗ್ಯ ಯೋಜನೆ, ಪ್ರತಿಯೊಂದು ಬಿಪಿಎಲ್ ಹಾಗೂ ಅಂತ್ಯೋದಯ ಕಾರ್ಡ್ಗೆ 10 ಕೆಜಿಯನ್ನ ಅಕ್ಕಿಯನ್ನ ಕೊಡಬೇಕು. ಆದ್ರೆ ಈಗ FCI ಅಕ್ಕಿಯನ್ನ ಕೊಡೋದಕ್ಕೆ ಆಗಿಲ್ಲ ಅನ್ನುವಂತಹ ಹೇಳಿಕೆಯನ್ನ ಕೊಟ್ಟಿರುವಂತಹ ಹಿನ್ನೆಲೆಯಲ್ಲಿ ಈಗ ಕಾಂಗ್ರೆಸ್ ಸರ್ಕಾರಕ್ಕೆ ದೊಡ್ಡ ತಲೆನೋವಾಗಿದೆ. ಒಂದ್ ಕಡೆ ಜನರಿಗೆ ಕೊಟ್ಟ ಮಾತನ್ನ ಉಳಿಸ್ಕೊಳ್ಬೇಕು, ಮತ್ತೊಂದ್ ಕಡೆಯಲ್ಲಿ ರಾಜ್ಯಕ್ಕೆ ಈ ಒಂದು ಯೋಜನೆಗೆ ಬೇಕಾದಂತಹ ಅಕ್ಕಿಯನ್ನ ಸಂಗ್ರಹ ಮಾಡಬೇಕು. ಈ ಒಂದು ನಿಟ್ಟಿನಲ್ಲಿ ಈಗ ಸಂಕಷ್ಟಕ್ಕೆ ಸಿಲುಕಿರುವಂತಹ ಕಾಂಗ್ರೆಸ್ ಪಕ್ಷ ಪೃಥ್ವಿರಾಜ್ ನೆರೆ ರಾಜ್ಯಗಳ ಮೊರೆಯನ್ನ ಹೋಗಿರುವಂತದ್ದು. ಯಾವ್ಯಾವ ರಾಜ್ಯಗಳಲ್ಲಿ ಸದ್ಯ ರಾಜ್ಯ ಕರ್ನಾಟಕದಲ್ಲಿ ಬೆಳೆಯುವಂತಹ ಅಕ್ಕಿ ಏನಿದೆಯಲ್ಲ ಅದು ಈ ಒಂದು ಯೋಜನೆಗೆ ಬೇಕಾಗುವಷ್ಟು ಅಕ್ಕಿ ಸಿಗುವಂತದ್ದು ಅನುಮಾನ. ಈ ಒಂದು ಕಾರಣಕ್ಕಾಗಿ ಹೆಚ್ಚು ಅಕ್ಕಿಯನ್ನು ಬೆಳೆಯುವಂತಹ ಪಂಜಾಬ್ ಆಗಿರ್ಬೋದು, ಹರಿಯಾಣ, ಛತ್ತೀಸ್ಗಢ ಆಗಿರ್ಬೋದು, ತೆಲಂಗಾಣ, ಈ ರಾಜ್ಯಗಳ ಮೊರೆಯನ್ನ ಹೋಗಿದೆ. ಯಾಕೆಂದ್ರೆ ಈಗ FCI ಹೇಳಿರುವಂತದ್ದು ಏನಂದ್ರೆ ಈಗ ಆಲ್ರೆಡಿ ಸ್ಪಷ್ಟೀಕರಣವನ್ನ ಕೂಡ ಕೊಟ್ಟಿರುವಂತದ್ದು ಬಹಳ ಪ್ರಮುಖವಾಗಿ ಏನಂದ್ರೆ ಈ ಬಾರಿ ಮುಂಗಾರು ಮಳೆ ವಿಳಂಬ ಆಗಿದೆ. ಹೀಗಾಗಿ ಮುಂಗಾರು ಮಳೆ ವಿಳಂಬ ಆಗಿರುವಂತಹ ಹಿನ್ನೆಲೆಯಲ್ಲಿ ಅಕ್ಕಿ ಬೆಳೆಯುವಂತಹ ರಾಜ್ಯಗಳಲ್ಲಿ ಅಕ್ಕಿಯ ಒಂದು ಬಿತ್ತನೆ, ಭತ್ತದ ಬಿತ್ತನೆ ಕೂಡ ಇನ್ನೂ ಆರಂಭವಾಗಿಲ್ಲ. ಇದು ಮುಂದಿನ ದಿನಗಳಲ್ಲಿ ಹಣದುಬ್ಬರ, ಜೊತೆಗೆ ಈ ಒಂದು ಬ್ಲಾಕ್ ಮಾರ್ಕೆಟ್ ಏನಿದೆ ಇಲ್ಲಿ ಹೆಚ್ಚಿನ ಒಂದು ದರಕ್ಕೆ ಮಾರಾಟ ಆಗುವಂತದ್ದು, ಜೊತೆಗೆ ರಾಜ್ಯದಲ್ಲಿ ಅಕ್ಕಿ ಮತ್ತು ಗೋಧಿಯ ಒಂದು ಬೆಲೆಗಳ ಏರಿಕೆ ಹೆಚ್ಚಾಗುವಂತಹ ಸಾಧ್ಯತೆ ಇದೆ. ಈ ಒಂದು ಕಾರಣದಿಂದ ನಾವು ಸಬ್ಸಿಡಿ ದರದಲ್ಲಿ ತಮಗೆ ಅಕ್ಕಿಯನ್ನು ಕೊಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಓಪನ್ ಮಾರ್ಕೆಟ್ ಅಲ್ಲಿ ಬೇಕಾದ್ರೆ ನೀವು ತೆಗೆದುಕೊಳ್ಬಹುದು ಅನ್ನುವಂತಹ ಸ್ಪಷ್ಟನೆಯನ್ನು ಕೊಟ್ಟಿದೆ. ಆದರೆ ರಾಜ್ಯಕ್ಕೆ ಬೇಕಾಗಿರುವಂತಹ ಇಷ್ಟು ದೊಡ್ಡ ಪ್ರಮಾಣದ ಅಕ್ಕಿಯನ್ನು ಓಪನ್ ಮಾರ್ಕೆಟ್ ನಲ್ಲಿ ಖರೀದಿ ಮಾಡುವಂತದ್ದು ಒಂದು ಆರ್ಥಿಕವಾಗಿ ಕೂಡ ಸಾಕಷ್ಟು ಹೊರೆ ಆಗುತ್ತೆ, ಜೊತೆಗೆ ಸಮಯಾವಕಾಶ ಕೂಡ ತುಂಬಾ ಕಡಿಮೆ ಇರುವಂತದ್ದು. ಸೊ ಈ ಒಂದು ಕಾರಣಕ್ಕೆ ನೆರೆ ರಾಜ್ಯಗಳ ಮೊರೆಯನ್ನ ಹೋಗಿದೆ. ಈಗ ಆಲ್ರೆಡಿ ಪಂಜಾಬ್ ಸರ್ಕಾರ ಹೇಳಿದೆ ನಮ್ಮ ಬಳಿ ಈ ಸರಿ ಅಕ್ಕಿ ಅಷ್ಟು ಪ್ರಮಾಣದಲ್ಲಿ ಪೂರೈಕೆ ಇಲ್ಲ, ಜೊತೆಗೆ ದಾಸ್ತಾನು ಕೂಡ ನಮ್ಮ ಬಳಿ ಇಲ್ಲ, ಮುಂದಿನ ವರ್ಷ ಬೇಕಾದ್ರೆ ನೋಡ್ತೀವಿ ಅಂತ ಹೇಳಿದರೆ ಆಂಧ್ರ ಕೂಡ ಇದೇ ಮಾತನ್ನ ಕೂಡ ಹೇಳಿರುವಂತದ್ದು. ಈ ಒಂದು ನಿಟ್ಟಿನಲ್ಲಿ ತೆಲಂಗಾಣದ ಮೊರೆಯನ್ನ ಹೋಗಿದೆ, ತೆಲಂಗಾಣ ಮತ್ತು ಛತ್ತೀಸ್ಗಢ ಸರ್ಕಾರಗಳ ಮೊರೆಯನ್ನ ಹೋಗಿದೆ. ಇವತ್ತು ಆಹಾರ ಸಚಿವ KH ಮುನಿಯಪ್ಪ
ಅವರು ತೆಲಂಗಾಣಕ್ಕೆ ಭೇಟಿಯನ್ನು ಕೊಟ್ಟು ತೆಲಂಗಾಣದ ಸಿಎಂ ಅಲ್ಲಿ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಅದಾದ ಬಳಿಕ ಛತ್ತೀಸ್ಗಢದಿಂದಲೂ ಕೂಡ ಈ ಬಾರಿ ಸಿಗುತ್ತಾ ಅನ್ನುವಂಥದ್ದು ಈ ಸಂಜೆ ವೇಳೆಗೆ ಗೊತ್ತಾಗುತ್ತೆ. ಸೊ ಇದರ ಬೆನ್ನಲ್ಲೇ ಈಗ ಆರೋಪ ಪ್ರತ್ಯಾರೋಪಗಳು ಕೂಡ ಕೇಳ್ತಾ ಇದೆ. ಬಿಜೆಪಿ ಹೇಳ್ತಾ ಇರುವಂತದ್ದು ಒಂದೇ, ನಾವೇನಾದ್ರು ನಿಮಗೆ ಗ್ಯಾರಂಟಿಯನ್ನ ಕೊಟ್ಟಿದ್ವಿ, ಅಕ್ಕಿಯನ್ನ ಕೊಡ್ತೀವಿ ಅಂತ ನೀವು ಕೊಟ್ಟಿದ್ದೀರಾ, ಒಂದು ಅಕ್ಕಿಯನ್ನ ಪೂರೈಕೆ ಮಾಡಿ, ಇಲ್ಲ ಅಂತಂದ್ರೆ ಆ ಒಂದು ಅಮೌಂಟ್ ಏನಿದೆ ಅದನ್ನ ಜನರ ಖಾತೆಗೆ ಹಾಕಿ ಅನ್ನುವಂತ ಮಾತನ್ನ ಕೂಡ ಹೇಳಿದ್ದಾರೆ. ಇದರ ಬೆನ್ನಲ್ಲೇ ಇವತ್ತು ಸಚಿವ ಸಂಪುಟ ಸಭೆಯನ್ನ ಕೂಡ ಕರೆಯಲಾಗಿದೆ. ಸಚಿವ ಸಂಪುಟ ಸಭೆಯಲ್ಲಿ ಕೇಂದ್ರಕ್ಕೆ ಏನಾದ್ರು ಕೂಡ ಪ್ರತಿಭಟನಾ ಪತ್ರವನ್ನ ಬರೆದು ಮನವಿಯನ್ನ ಮಾಡ್ಕೊಳ್ಬೇಕಾ ಅಥವಾ ನೆರೆ ರಾಜ್ಯಗಳಿಂದ ಅಕ್ಕಿಯನ್ನ ಪಡ್ಕೊಳ್ಬೇಕಾ ಅನ್ನೋ ಬಗ್ಗೆಯೂ ಕೂಡ ತೀರ್ಮಾನವನ್ನ ಮಾಡಲಾಗುತ್ತೆ. ಪೃಥ್ವಿರಾಜ್, ಓಕೆ, ಧನ್ಯವಾದ ಶಿವಪ್ರಸಾದ್ ನಿಮ್ಮೆಲ್ಲ ಮಾಹಿತಿಗಾಗಿ. ಅನ್ನಭಾಗ್ಯದ ಬಗ್ಗೆ ಯಾವ್ಯಾವ ರೀತಿಯಾಗಿ ರಾಜ್ಯ ಸರ್ಕಾರಕ್ಕೆ ಸವಾಲ್ ಇದೆ ಅನ್ನುವಂಥದ್ದನ್ನ ನೋಡ್ತಾ ಇದ್ದೀವಿ.